ಆಗ್ತಾ ಇದ್ದಂತೆ ರೂಲ್ಸ್ ಗೆ ಡೋಂಟ್ ಕೇರ್ ಭಾನುವಾರದ ಬಾಡೂಟಕ್ಕೆ ಮುಗಿಬಿದ್ದ ಮಾಂಸಪ್ರಿಯರು ಲಾಕ್ಡೌನ್ ಇದ್ದಾಗ ಅನ್ಲಾಕ್ ಆಗಲಿ ಅಂತ ಜನ ನಿರೀಕ್ಷೆ ಮಾಡ್ತಾ ಇದ್ರು ಆದ್ರೆ ಈಗ ಅನ್ಲಾಕ್ ಆಗಿದೆ ಜನ ರೂಲ್ಸ್ ಮರ್ತಿದ್ದಾರೆ ಇಷ್ಟು ದಿನ ಜನ ಅನ್ಲಾಕ್ ಆದ್ರೆ ಸಾಕು ಕೊರೋನಾ ರೂಲ್ಸ್ ಗಳನ್ನು ನೀಟಾಗಿ ಫಾಲೋ ಮಾಡ್ತೀವಿ ಅನ್ಲಾಕ್ ಮಾಡಿದ್ರೆ ಸಾಕು ಸರ್ಕಾರ ಅಂತ ಹೇಳ್ತಾ ಇದ್ರು ಈಗ ಅನ್ಲಾಕ್ ಆಗಿದೆ ಜನ ರೂಲ್ಸ್ ಮರ್ತಿದ್ದಾರೆ ಭಾನುವಾರದ ಬಾಡೂಟಕ್ಕೆ ಮಾಂಸಪ್ರಿಯರು ಮುಗಿಬಿದ್ದಿದ್ದಾರೆ ಮಟನ್ ಶಾಪ್ ನ ಮುಂದೆ ಫಿಶ್ ಮಾರ್ಕೆಟ್ ನಲ್ಲಿ ಜನವೋ ಜನ ಬೆಳ್ಳಂ ಬೆಳಿಗ್ಗೆ ಮಟನ್ ಅಂಗಡಿಗಳ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ ಕೊರೋನಾ ಕಡಿಮೆ ಆಗ್ತಾ ಇದ್ದಂತೆ ಡೋಂಟ್ ಕೇರ್ ರೂಲ್ಸ್ ಗಳಿಗೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಮಾರ್ಕೆಟ್ ಗಳಲ್ಲಿ ಜನ ತುಂಬಿ ತುಳುಕ್ತಾ ಇದ್ದಾರೆ ಒಂದು ಅಗತ್ಯ ವಸ್ತುಗಳ ಖರೀದಿ ಅಂತ ತರಕಾರಿಗಳನ್ನ ತೆಗೆದುಕೊಳ್ಳೋದಕ್ಕೆ ಹೂ ಹಣ್ಣುಗಳ ಖರೀದಿಗೆ ಮತ್ತೊಂದು ಕಡೆ ಭಾನುವಾರ ಆಗಿರೋದ್ರಿಂದ ಮಾಂಸಪ್ರಿಯರು ಭಾನುವಾರದ ಬಾಡೂಟಕ್ಕೆ ಮಟನ್ ಫಿಶ್ ಮಾರ್ಕೆಟ್ ನಲ್ಲಿ ಮುಗಿಬಿದ್ದಿದ್ದಾರೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಸಾಮಾಜಿಕ ಅಂತರ ಇಲ್ಲ ಕ್ಯಾಮೆರಾ ನೋಡಿದ ತಕ್ಷಣ ಮಾಸ್ಕ್ ಹಾಕೋತಾರೆ ಅಲ್ಲಿ ತನಕ ಮಾಸ್ಕ್ ಅನ್ನು ಹಾಕೋದಿಲ್ಲ ಅಲ್ಲಿ ಎಷ್ಟು ಜನ ಮಾಸ್ಕ್ ಹಾಕೊಳ್ಳದೆ ವ್ಯಾಪಾರ ಮಾಡುತ್ತಿದ್ದಾರೆ ಇದು ಡೇಂಜರ್ ಇದು ಮೂರನೇ ಅಲೆಯ ಎಚ್ಚರಿಕೆ ತಜ್ಞರು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಎಷ್ಟು ಎಚ್ಚರಿಕೆ ತಗೊಂಡ್ರು ಕಡಿಮೆನೆ ಆದರೂ ಕೂಡ ಜನ ಕೊರೋನಾ ರೂಲ್ಸ್ ಅನ್ನು ಬ್ರೇಕ್ ಮಾಡುತ್ತಿದ್ದಾರೆ ಮಾಸ್ಕ್ ಹಾಕ್ತಾ ಇಲ್ಲ ಜನ ಗುಂಪು ಗುಂಪಾಗಿ ಸೇರ್ತಾ ಇದ್ದಾರೆ ಸಾಮಾಜಿಕ ಅಂತರವನ್ನ ಕಾಪಾಡ್ಕೊತಾ ಇಲ್ಲ ಈ ಜನಸಂದಣಿಯಲ್ಲಿ ಯಾರೋ ಇಬ್ರು ಪಾಸಿಟಿವ್ ಪೇಷಂಟ್ ಇದ್ರೆ ಪರಿಸ್ಥಿತಿ ಏನಾಗ್ಬೇಡ ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ದಿನದಿಂದ ದಿನಕ್ಕೆ ಇಳಿಮುಖಾದಂತ ಬೆನ್ನಲ್ಲೇ ಸರ್ಕಾರ ಈಗ ಆಲ್ರೆಡಿ ಸಂಪೂರ್ಣ ಅನ್ಲಾಕ್ ಅನ್ನ ಘೋಷಣೆ ಮಾಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಗುಂಪು ಗುಂಪಾಗಿ ಮಾರ್ಕೆಟ್ ಗಳಿಗೆ ಇರಬಹುದು ಅದರ ಜೊತೆಗೆ ಫಿಶ್ ಮಾರ್ಕೆಟ್ ಸೇರಿದಂತೆ ಹಲವು ಕಡೆ ಜನಸಂದಣಿ ಉಂಟಾಗ್ತಿರುವಂತದ್ದನ್ನ ನಾವು ನೋಡಬಹುದು ಸದ್ಯ ನಾನು ಈಗ ಯಶವಂತಪುರದ ಫಿಶ್ ಮಾರ್ಕೆಟ್ ನ ಚಿತ್ರಣವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫಿಶ್ ಮಾರ್ಕೆಟ್ ನಲ್ಲಿ ನೀವು ನೋಡಬಹುದು ಇವತ್ತು ಭಾನುವಾರ ಕೂಡ ಹೌದು ಭಾನುವಾರ ಅದರಿಂದ ಸಾಕಷ್ಟು ಜನ ಫಿಶ್ ಮಾರ್ಕೆಟ್ ನಲ್ಲಿ ಫಿಶ್ ಇರಬಹುದು ಅದರ ಜೊತೆಗೆ ಮಟನ್ ಮಾರ್ಕೆಟ್ ನಲ್ಲಿ ಮಟನ್ ಅನ್ನು ಕೊಳ್ಳೋದಿಕ್ಕೆ ಜನ ಮುಗಿಬಿದ್ದಿರುವಂತದ್ದು ಯಾವುದೇ ರೀತಿಯಾದಂತ ಸಾಮಾಜಿಕ ಅಂತರ ಇಲ್ಲದೆ ಸರಿಯಾದ ನಿಟ್ಟಿನಲ್ಲಿ ಮಾಸ್ಕ್ ಗಳನ್ನು ಧರಿಸದೆ ಜನ ಫಿಶ್ ಅಂಗಡಿಗಳ ಮುಂದೆ ಮುಗಿಬಿದ್ದಿರುವಂತದ್ದನ್ನ ನೀವು ನೋಡಬಹುದು ಅವರೆಲ್ಲರೂ ಕೂಡ ಫಿಶ್ ಅನ್ನ ಕೊಳ್ಳುವಂತ ಬರದಲ್ಲಿ ಎಲ್ಲರೂ ಕೂಡ ಕೊರೋನಾವನ್ನ ಮರಿತಾ ಇದ್ದಾರೆ ಅಲ್ಲದೆ ಕೊರೋನಾ ಸೋಂಕಿತರ ಸಂಖ್ಯೆ ಕೂಡ ನಿನ್ನೆ ಸಾಕಷ್ಟು ಕಡಿಮೆ ಆಗಿರುವಂತದ್ದು ಬೆಂಗಳೂರಿನಲ್ಲಿ 500 ಕ್ಕಿಂತ ಕಡಿಮೆ ಸೋಂಕಿತರ ಸಂಖ್ಯೆ ದಾಖಲಾದಂತಹ ಬೆನ್ನಲ್ಲೇ ಸಾಕಷ್ಟು ಜನ ಈಗ ಆಲ್ರೆಡಿ ಹೊರಗಡೆ ಬಂದು ತಮಗೆ ಇಷ್ಟವಾದಂತಹ ವಸ್ತುಗಳನ್ನು ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ಭಾನುವಾರ ಆದ್ದರಿಂದ ವಿಶೇಷವಾಗಿ ಮಟನ್ ಇರಬಹುದು ಫಿಶ್ ಗಳನ್ನು ಕೊಳ್ಳೋದಕ್ಕೆ ಜನ ಮುಗಿಬೀಳ್ತಾ ಇರುವಂತದ್ದು ಸೊ ಈ ಹಿನ್ನೆಲೆಯಲ್ಲಿ ಯಾರೂ ಕೂಡ ಸಾಮಾಜಿಕ ಅಂತರವಾಗಲಿ ಅಥವಾ ಮಾಸ್ಕ್ಗಳನ್ನು ಸರಿಯಾದ ನಿಟ್ಟಿನಲ್ಲಿ ಧರಿಸದೆ ಎಲ್ಲರೂ ಕೂಡ ಓಡಾಟವನ್ನು ನಡೆಸ್ತಾ ಇರುವಂಥದ್ದನ್ನ ನೀವು ನೋಡಬಹುದು ಸೊ ಎಲ್ಲರೂ ಗುಂಪು ಗುಂಪಾಗಿ ಅಂಗಡಿ ಮುಂಗಟ್ಟುಗಳ ಮುಂದೆ ಸದ್ಯಕ್ಕೆ ಮುಗಿಬಿದ್ದಿರುವಂಥದ್ದು ಇನ್ನು ಹಲವು ಕಡೆ ಕೇವಲ ಯಶವಂತಪುರದಲ್ಲಿ ಮಾತ್ರ ಅಲ್ಲ ಬೇರೆ ಎಲ್ಲ ಕಡೆಯೂ ಕೂಡ ಜನ ಸಾಮಾಜಿಕ ಅಂತರ ಇರಬಹುದು ಅದರ ಜೊತೆಗೆ ಮಾಸ್ಕ್ಗಳನ್ನು ಸರಿಯಾದ ನಿಟ್ಟಿನಲ್ಲಿ ಧರಿಸದೆ ಎಲ್ಲರೂ ಕೂಡ ವ್ಯಾಪಾರದಲ್ಲಿ ಮಗ್ನರಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುಕೇಶ್ ಜೊತೆ ವಿದ್ಯಾಶ್ರೀ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.